ಗ್ರಾಮದಲ್ಲಿ ಕೋಮುಗಲಭೆ ನಡೆಯದಂತೆ ಶಾಂತಿಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ನಿಪ್ಪಾಣಿ ಕೊಟ್ಟಲ್ಗಿ ರಾಜ್ಯ ಹೆದ್ದಾರಿ ಪೂರ್ವಕ್ಕೆ ನಿರ್ಮಿಸುತ್ತಿರುವ ಮಹಾದ್ವಾರದ ಕಾರ್ಯವನ್ನು ಸ್ಥಗಿತಗೊಳಿಸಬೇಕು ಎಂದು ಸರ್ವಾನುಮತದಿಂದ ಸಭೆಯು ಸೂಚಿಸಿತು. ಗಳದ್ಗ ಗ್ರಾಮ ಪಂಚಾಯಿತಿ ಕಾರ್ಯವ್ಯಾಪ್ತಿಯಲ್ಲಿ ಬರುವ ನಿಪ್ಪಾಣಿ ಕೊಟ್ಟಲ್ಗಿ ರಸ್ತೆಗೆ ಹೊಂದಿಕೊಂಡು ಗ್ರಾಮ ಪಂಚಾಯಿತಿ ಹದ್ದಿನಲ್ಲಿ ಒಳಪಡುವ ಹೆದ್ದಾರಿಯ ಪೂರ್ವ ಬದಿಗೆ ಸಿಮೆಂಟ್ ರಸ್ತೆಗೆ ಕಮಾಂಡ್ ನಿರ್ಮಿಸುವ ಕುರಿತು ಭೀಮನಗರದ ನಿವಾಸಿಗಳು ದಿನಾಂಕ ಜುಲೈ 23ರಂದು ಮುಂಜಾನೆ 11 ಗಂಟೆಗೆ ಸ್ಥಾಪನೆ ಮಾಡುವ ಕುರಿತು ಗ್ರಾಮ ಪಂಚಾಯಿತಿ ಗಮನಕ್ಕೆ ಬಂದಾಗ ತುರ್ತು ಸಭೆಯನ್ನು ಕರೆಯಲಾಯಿತು. ಸದರಿ ವಿಷಯ ಕುರಿತು ಉಪವಿಭಾಗಾಧಿಕಾರಿಗಳು ಹಾಗೂ ನಿಪ್ಪಾಣಿ ತಹಶೀಲ್ದಾರರು, ಚಿಕ್ಕೋಡಿ ಸಿಪಿಐ ಮತ್ತು ಸದಲ್ಗ ಐಎಸ್ಐ ಅಧಿಕಾರಿಗಳು ಸಭೆಗೆ ಹಾಜರಿದ್ದರು. ಸದರಿ ವಿಷಯದ ಕುರಿತು ಗ್ರಾಮದಲ್ಲಿ ಕೋಮುಗಲಭೆ ಉಂಟಾಗದಂತೆ ಶಾಂತಿಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಈಗ ನಿರ್ಮಿಸುತ್ತಿರುವ ಭೀಮನಗರದ ನಿವಾಸಿಗಳ ಪ್ರವೇಶ ದ್ವಾರವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಬೇಕು ಮತ್ತು ಗ್ರಾಮದಲ್ಲಿ ಇರತಕ್ಕ ಎಲ್ಲ ಸಮಾಜದ ಪ್ರವೇಶ ದ್ವಾರಗಳು ವೈಯಕ್ತಿಕ ಹೆಸರಿನ ಸರ್ಕಲ್ಗಳನ್ನು, ಬ್ಯಾನರ್ಗಳನ್ನು ತೆಗೆದುಹಾಕಬೇಕು. ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ಕಾರ್ಯವ್ಯಾಪ್ತಿಯಲ್ಲಿ ಯಾರಾದರೂ ಪ್ರವೇಶ ದ್ವಾರ, ವೈಯಕ್ತಿಕ ಸರ್ಕಲ್, ಬ್ಯಾನರ್ಗಳನ್ನು ಹಚ್ಚಬೇಕಾದರೆ ಗ್ರಾಮ ಪಂಚಾಯಿತಿ ಅಧಿನಿಯಮ 1994 ಮೇರೆಗೆ ನಿರ್ಮಿಸತಕ್ಕ ನಾಗರಿಕರು ಗ್ರಾಮ ಪಂಚಾಯಿತಿಯು ಕರಾರನ್ನು ಹಾಕಿದ ಮೇಲೆ ಪರವಾನಗಿ ಪಡೆದುಕೊಂಡು ನಂತರ ನಿರ್ಮಾಣ ಮಾಡತಕ್ಕದ್ದು. ಒಂದು ವೇಳೆ ಯಾರಾದರೂ ಹಾಗೆ ನಿರ್ಲಕ್ಷಿಸಿದ್ದಲ್ಲಿ ಗ್ರಾಮ ಪಂಚಾಯಿತಿ ಅಧಿನಿಯಮದ ಪ್ರಕಾರ ತೆರವುಗೊಳಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ಯಾವುದೇ ಕೋಮುಗಲಭೆಯಾಗದಂತೆ ಶಾಂತತೆಯನ್ನು ಕಾಪಾಡುವುದಕ್ಕಾಗಿ ಸದರಿ ನಿಪ್ಪಾಣಿ ಕೊಟ್ಟಲ್ಗಿ ರಾಜ್ಯ ಹೆದ್ದಾರಿ ಪೂರ್ವಕ್ಕೆ ನಿರ್ಮಿಸುತ್ತಿರುವ ಮಹಾದ್ವಾರವನ್ನು ಸ್ಥಗಿತಗೊಳಿಸಬೇಕು ಎಂದು ಸಭೆಯು ಸೂಚಿಸಿ ಸರ್ವಾನುಮತದಿಂದ ಪಾಸು ಮಾಡಿತು.